Subscribe and press the bell icon on the YouTube app to never miss an update from Shemaroo Kids Kannada. Shemaroo Kids. ಮತ್ತೆ ಬಂದ ನೀನು, ನಿನಗೆ ಭಯ ಅನ್ನೋದೇ ಆಗಲ್ವಾ? ನಾನು ಯಾವಾಗಲೂ ನನ್ನ ಮಾತಿನಂತೆ ನಡೆಯೋನು, ಮತ್ತೆ ಈಗಿನ ಪ್ರಮಾಣವನ್ನು ಸಹ ನಾನು ನೆರವೇರಿಸ್ತೇನೆ. ನೋಡೋಣ, ತುಂಬಾ ಬೇಸರವಾಗ್ತಿದೆ. ಎಲ್ಲಿ, ನಾನು ನಿನಗೊಂದು ಕತೆ ಹೇಳ್ತೀನಿ, ಆದ್ರೆ ನೆನಪಿರ್ಲಿ, ನಿನ್ ಮಾತು ಮಾತ್ರ ಆಡಬಾರ್ದು. ಆಡಿದ್ರೆ ನಾನು ನನ್ನ ಜಾಗಕ್ಕೆ ಹಾರೋಗ್ಬಿಡ್ತೀನಿ. ಚಂದ್ರಲೇಖಾ, ಮಗಧ ರಾಜ್ಯದ ರಾಜಕುಮಾರಿ, ತುಂಬಾ ಸೌಂದರ್ಯವತಿ. ಎಷ್ಟು ರಾಜಕುಮಾರರು ಅವಳನ್ನ ಮದುವೆ ಆಗ್ಬೇಕು ಅಂತ ಇಷ್ಟಪಟ್ರು, ಆದ್ರೆ ಅವಳಿಗೆ ಯಾರು ಸರಿ ಹೋಗ್ಲಿಲ್ಲ. ಒಂದು ದಿನ ಚಂದ್ರಲೇಖಾ, ನೀನ್ ಎಲ್ಲ ಮದುವೆ ಪ್ರಸ್ತಾಪಗಳನ್ನು ತಳ್ಳಿ ಹಾಕಿದ್ಯಾ. ನನಗೆ ಹೇಳು, ನೀನು ಯಾವ ಥರದ ರಾಜ್ಕುಮಾರ್ನ ಮದುವೆ ಆಗ್ತೀಯಾ ಅಂತ. ಅಮ್ಮ, ನಾನು ಶಕ್ತಿಶಾಲಿಯಾದ ಹಾಗೂ ಗುಣವಂತನಾದ ಗಂಡನ್ನ ಮದುವೆ ಆಗ್ತೀನಿ. ಯಾರು ನನ್ನನ್ನ ರಕ್ಷಿಸೋ ಅಷ್ಟು ಧೈರ್ಯಶಾಲಿ ಹಾಗೂ ಪರಾಕ್ರಮಿ ಆಗಿರ್ತಾರೋ ಅಂತವನ್ನ. ಮಹಾರಾಜರೇ, ಮೂರು ಜನ ರಾಜ್ಕುಮಾರರು ಆಸ್ಥಾನದ ಒಳಗೆ ಬರಲು ಅಪ್ಪಣೆಯನ್ನು ಕೇಳುತ್ತಿದ್ದಾರೆ. ನಮ್ಮ ಅಪ್ಪಣೆ ಇದೆ, ಅವರನ್ನ ರಾಜಮರ್ಯಾದೆಯಿಂದ ಒಳಗೆ ಕರೆತನಿ. ರಾಜ ಯಾರನ್ನ ಆರಿಸ್ಕೋಬೇಕು ಎಂಬ ಗೊಂದಲಕ್ಕೊಳಗಾದ. ಒಂದು ರಾತ್ರಿ ಅವನು ಚಿಂತಾಕ್ರಾಂತನಾಗಿದ್ದಾಗ ತಕ್ಷಣ ಮಹಾರಾಜ, ರಾಜ್ಕುಮಾರಿಗೆ ಯುವರಾಜ ವೀರೇಂದ್ರನನ್ನು ತನ್ನನ್ನು ತಾನು ಮದುವೆಯಾಗಲು ಅರ್ಹನೆಂದು ತಿಳಿದುಕೊಳ್ಳಲು ಅವನಲ್ಲಿರುವ ವಿಶೇಷ ಗುಣಗಳೇನು? ಮಹಾರಾಜ, ನಾನು ಭವಿಷ್ಯ ನುಡಿಯಬಲ್ಲೆ. ನನ್ನ ಭವಿಷ್ಯವಾಣಿ ಎಂದಿಗೂ ಸುಳ್ಳಾಗಿರುವುದಿಲ್ಲ. ಆಗಲಿ ಯುವರಾಜ ವೀರೇಂದ್ರ, ನಮಗದ್ರ ಬಗ್ಗೆ ನಿರ್ಧರಿಸಲು ಸ್ವಲ್ಪ ಕಾಲಾವಕಾಶ ಬೇಕು. ದಯವಿಟ್ಟು ಅಲ್ಲಿವರೆಗೂ ನಮ್ಮ ಅತಿಥಿಯಾಗಿರಿ. ಅತಿಥಿ ಗೃಹದಲ್ಲಿ ಯುವರಾಜ ವೀರೇಂದ್ರರ ತಂಗುವಿಕೆಗೆ ತಕ್ಷಣವೇ ಏರ್ಪಾಟಾಗಲಿ, ಹಾಗೂ ಅವರು ನಮ್ಮೊಡನೆ ಇರುವಷ್ಟು ಕಾಲ ಸಂತೋಷದಿಂದ ನೋಡಿಕೊಳ್ಳಿ. ಯುವರಾಜ ಬುದೇವೀರ ಆಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ. ಮಹಾರಾಜ, ನಾನು ಯುವರಾಜ ಉದಯವೀರ. ನಾನು ಇಷ್ಟು ದೂರ ಯುವರಾಣಿ ಚಂದ್ರಲೇಖಳನ್ನು ಮದುವೆ ಆಗುವ ಇಚ್ಛೆಯಿಂದ ಬಂದಿರುತ್ತೇನೆ. ನನ್ನ ಮಗಳ ಹಸ್ತವನ್ನ ಮದುವೆಯಲ್ಲಿ ಕೇಳುತ್ತಿರುವ ನಿನ್ನಲ್ಲಿ ನನಗೆ ಗೌರವವಾಗುತ್ತಿದೆ. ಆದರೆ ನಿನ್ನಲ್ಲಿ ಯಾವ ವಿಶೇಷ ಗುಣಗಳಿವೆ? ಮಹಾರಾಜ, ನನ್ನಲ್ಲಿ ಒಂದು ರಥವಿದ್ದು ಅದು ಬರೀ ಭೂಮಿಯಲ್ಲದೆ ಪರ್ವತ ನದಿಗಳ ಮೇಲೆ ಹಾರಬಲ್ಲುದು. ನಮ್ಗೆ ತೀರ್ಮಾನಿಸಲು ಸ್ವಲ್ಪ ಕಾಲಾವಕಾಶ ಬೇಕು. ಅಲ್ಲಿವರೆಗೂ ದಯವಿಟ್ಟು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮಲ್ಲಿ ಅತಿಥಿಯಾಗಿರಬೇಕೆಂದು ಕೋರುತ್ತೇವೆ.
ತಕ್ಷಣವೇ ಯುವರಾಜ ಉದಯವೀರನಿಗೆ ಆತಿಥ್ಯ ಗೃಹದಲ್ಲಿ ತಂಗುವ ಸಿದ್ಧತೆಯಾಗಲಿ. ಅವರ ಸಕಲ ಬೇಡಿಕೆಗಳು ಪೂರೈಸಲ್ಪಡಲಿ. ಯುವರಾಜ ಧನಂಜಯ ಆಸ್ಥಾನದೊಳಗೆ ಆಗಮಿಸುತ್ತಿದ್ದಾರೆ. ಮಹಾರಾಜ, ನಾನು ಯುವರಾಜ ಧನಂಜಯ. ನಾನು ಚಂದ್ರಲೇಖಳನ್ನು ವಿವಾಹವಾಗಲು ಬಂದಿರುತ್ತೇನೆ. ಮಹಾರಾಜ, ಯುವರಾಣಿಯವರು ಯುವರಾಜ ಧನಂಜಯನಲ್ಲಿ ಯಾವ ವಿಶೇಷ ಗುಣಗಳಿವೆ ಎಂದು ತನ್ನನ್ನು ಮದುವೆಯಾಗಲು ಅರ್ಹರೆಂದು ಎಣಿಸಿರುತ್ತಾರೆ ಎಂದು ತಿಳಿದುಕೊಳ್ಳುವ ಬಯಕೆಯಾಗಿದೆ. ನಾನಾದರೂ ಎಣೆಯಿಲ್ಲದ ಕ್ಷತ್ರಿಯ ವೀರನಿರುತ್ತೇನೆ. ನನ್ನ ಕತ್ತಿಯ ಒಂದು ಪ್ರಹಾರವು ಕಲ್ಲು ಬಂಡೆಯನ್ನು ನುಚ್ಚುನೂರಾಗಿಸುತ್ತೆ. ಯುವರಾಜ ಧನಂಜಯ, ನಿಮ್ಮಂಥ ಕ್ಷತ್ರಿಯ ವೀರನನ್ನು ನಮ್ಮ ಮಧ್ಯ ಹೊಂದಿರಲು ಸಂತೋಷವಾಗುತ್ತದೆ. ನಮಗೆ ತೀರ್ಮಾನ ಮಾಡಲು ಕಾಲಾವಕಾಶ ಬೇಕು. ಮಹಾರಾಜ, ಚಂದ್ರರೇಖ ರಾಜಕುಮಾರಿ ಅವರು ಕಾಣೆಯಾಗಿದ್ದಾರೆ. ಅವರು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗುತ್ತಿರುವಾಗ ಕೊನೆಯದಾಗಿ ನೋಡಲಾಗಿದೆ. ಈ ವಿಷಯ ತಿಳಿಸಲು ವಿಷಾದಿಸುತ್ತೇನೆ. ಏನು? ಅಳಬೇಡ ಮಹಾರಾಣಿ, ನಾನು ಎಲ್ಲ ದಿಕ್ಕುಗಳಲ್ಲೂ ಸೈನಿಕರನ್ನು ಕಳಿಸಿದ್ದೇನೆ. ನಮ್ಮ ಮಗಳು ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆ ಇದೆ. ಮಹಾರಾಜ, ಓ ಯುವರಾಜ ವೀರೇಂದ್ರ, ನಿನ್ ಭವಿಷ್ಯ ಬಲ್ಲವ. ನಮ್ಮ ಮಗಳು ಈಗ ಎಲ್ಲಿರುವಳೆಂದು ಹೇಳ್ತೀಯಾ? ಅವಳು ಕಾಣೆಯಾಗಿದ್ದಾಳೆ. ಕಾಣೆಯಾಗಿದ್ದಾಳೆ? ಚಿಂತಿಸಿದರು ಮಹಾರಾಜ, ಅವರು ಎಲ್ಲಿರುವರೆಂದು ಈಗಲೇ ತಿಳಿಸುತ್ತೇನೆ. ಏನಾಯ್ತು ಯುವರಾಜ, ಯುವರಾಣಿ ಕ್ಷೇಮವಾಗಿದ್ದಾಳೆ ತಾನೆ? ಇಲ್ಲ ಮಹಾರಾಜ, ಒಬ್ಬ ಬಲಶಾಲಿ ರಾಕ್ಷಸ ಅವಳನ್ನು ಅಪಹರಿಸಿ ತನ್ನ ಅರಮನೆಯಲ್ಲಿ ಬಂಧಿಸಿದ್ದಾನೆ. ಅವಳನ್ನು ಬಲವಂತವಾಗಿ ಮದುವೆಯಾಗಲು ಯತ್ನಿಸುತ್ತಿದ್ದಾನೆ. ಓ ದೇವ್ರೇ, ನನ್ನ ಮಗಳನ್ನ ಯಾರು ರಕ್ಷಿಸಿ? ನಾವು ಅವಳನ್ನು ರಕ್ಷಿಸುತ್ತೇವೆ. ಯುವರಾಜ ವೀರೇಂದ್ರ, ನೀವು ನಮಗೆ ದಿಕ್ಕನ್ನು ತೋರಿಸಿ. ನಾನು ನಿಮ್ಮಿಬ್ಬರನ್ನು ನನ್ನ ರಥದಲ್ಲಿ ಆ ರಾಕ್ಷಸನ ಅರಮನೆಗೆ ಕರೆದುಕೊಂಡು ಹೋಗ್ತೇನೆ. ಅಗೋ ನೋಡಿ, ಅದೇ ಆ ರಾಕ್ಷಸನ ಅರಮನೆ.
ಏನ್ ಮಾಡ್ತಿದ್ಯಾ ನೀನಿಲ್ಲ? ನಾನು ನಿಮ್ಮನ್ನೆಲ್ಲ ಕೊಂದು ನನ್ನ ರಾತ್ರಿ ಊಟಕ್ಕೆ ಸವಿತೀನಿ. ಆದ್ದರಿಂದ ರಾಜ ವಿಕ್ರಮ, ನೀನು ನನಗೆ ಹೇಳು, ಯುವರಾಣಿಯನ್ನು ಬಚಾವ್ ಮಾಡೋದ್ರಲ್ಲಿ ಎಲ್ಲ ರಾಜಕುಮಾರರದು ಸಮಪಾಲಿದೆ, ಅವಳು ಈಗ ಯಾರನ್ನ ಮದುವೆ ಆಗಬೇಕು? ನನ್ನ ಪ್ರಶ್ನೆಗೆ ಉತ್ತರಿಸು, ಇಲ್ಲ ಅಂದರೆ ನಿನ್ನ ಕತ್ತು ಮುರಿತೀನಿ. ಸರಿ, ಹಾಗಿದ್ರೆ ಅದು ತುಂಬ ಸರಳವಾಗಿದೆ. ನಿಜ, ಎಲ್ಲ ಯುವರಾಜರು ತಮ್ಮ ಪಾಲಿನ ಕರ್ತವ್ಯ ಮಾಡಿದರು. ವೀರೇಂದ್ರ ಇಲ್ದಿದ್ರೆ ಅವರಿಗೆ ಅವಳಿದ್ದ ಜಾಗದ ಬಗ್ಗೆ ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ಉದಯ ವೀರನ್ ಇಲ್ದಿದ್ರೆ ಆ ಅರಮನೆಗೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಆದರೆ ಬಲಕ್ಕೆ ಜಯ, ಆದ್ದರಿಂದ ಯುವರಾಜ ಧನಂಜಯನನ್ನೇ ಅವಳು ಮದುವೆ ಆಗೋದು. ಯಾಕಂದರೆ ಅವನಿರಲಿಲ್ಲ ಅಂದರೆ ಆ ರಾಕ್ಷಸ ರಾಜಕುಮಾರನನ್ನು ನುಂಗಿ ಯುವರಾಣಿಯನ್ನು ಮದುವೆ ಆಗ್ತಿದ್ದ. ಸರಿಯಾದದನ್ನೇ ಹೇಳಿದೆ. ನೀನು ಹೇಳಿದ್ದು 100ಕ್ಕೆ 100 ನಿಜ. ಆದರೆ ನೀನು ಮಾತನಾಡಿ ನಿನ್ನ ಮೌನ ಮುರಿದೆ. ಈಗ ನಾ ಹೊರಟೆ, ಈಗ ಹೊರಟೆ. ಹೇಯ್ ಕಡಿ, ನೀನ್ ಇಷ್ಟು ಸುಲಭವಾಗಿ ತಪ್ಪಿಸ್ಕೊಳಕಾಗಲ್ಲ ಬೇತಾಳ, ನಾನ್ ನಿನ್ ಹಿಡಿದ ಹಿಡಿತೀನಿ. ಬಂದೆ ತಡಿ. ಇವತ್ತು ಯಾವ ಕಥೆನೂ ಇಲ್ವಾ ಬೇತಾಳ? ಯಾಕಿಲ್ಲ, ನಾವಿನ್ನು ತುಂಬಾ ದೂರ ಹೋಗ್ಬೇಕು. ಆದ್ರೆ ನೀನು ಮತ್ತೆ ಮಾತಾಡಿದ್ರೆ ನಾನು ನನ್ನ ಜಾಗಕ್ಕೆ ಹಾರೋಗ್ಬಿಡ್ತೀನಿ. ಅದಕ್ಕೆ ಸುಮ್ಮನೆ ಇನ್ನೊಂದು ಕತೆ ಕೇಳು. ತುಂಬಾ ಹಿಂದೆ ಹಿಮಾಚಲ ಪ್ರದೇಶವನ್ನ ಜೀತವಾಹನ ಆಳ್ತಿದ್ದ. ಜಯ ದೇವ ಜಯ ದೇವ ಜಯ ರಾಧಾ ಕೃಷ್ಣ ಗೋವರ್ಧನ ಗಿರಿಧಾರಿ. ಅವನ ಪ್ರಜೆಗಳು ಅವನನ್ನ ತುಂಬಾ ಪ್ರೀತಿಸ್ತಿದ್ರು. ಮತ್ತೆ ಅವನ ಅಪಾರ ಕರುಣೆಯ ಬಗ್ಗೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಅವನು ಹೆಸರುವಾಸಿಯಾಗಿದ್ದ. ಆದರೆ ಅವನ ಒಬ್ಬನೇ ಮಗ ಯುವರಾಜ ಅಗ್ನಿವಾಹನ ತದ್ವಿರುದ್ಧವಾಗಿದ್ದ. ಅವನು ಹೆಂಡ ಕುಡಿಯೋದ್ರ ಜೊತೆಗೆ ಎಲ್ಲ ತರಹದ ಕೆಟ್ಟ ಕೆಲಸಗಳಲ್ಲೂ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದ. ಅವನ ತಂದೆಯ ಉದಾರತೆ ಹಾಗೂ ಬಡವರ ಸಂದರ್ಶನನ ಅವನು ಎಂದಿಗೂ ಒಪ್ತಿರಲಿಲ್ಲ. ಅವನಿಗೆ ಬಡವರು ಅಂದರೆ ಅಷ್ಟಕ್ಕಷ್ಟೇ. ಒಂದು ದಿನ, ಓ ಬಾ ಪ್ರೀತಿಯ ಮಗನೇ, ನೀನು ನಿನ್ನ ತಂದೆಗೋಸ್ಕರ ಸ್ವಲ್ಪ ಸಮಯ ಕಂಡುಕೊಂಡಿರೋದು ಒಳ್ಳೆಯ ವಿಷಯ. ನಾನು ಪ್ರಧಾನಮಂತ್ರಿಗಳ ಹತ್ರ ನಮ್ಮ ರಾಜ್ಯದಲ್ಲಿ ನೀರಾವರಿ ಬಗ್ಗೆ ಮುಖ್ಯ ವಿಷಯಗಳನ್ನು ಚರ್ಚಿಸಿದ್ದೇನೆ, ನೀನು ಬಾ. ಹೊರಡಿ, ನಾನು ನನ್ನ ತಂದೆ ಜೊತೆ ಒಬ್ಬನೇ ಮಾತಾಡಬೇಕು. ಅಗ್ನಿವಾಹನ, ನೀ ನನ್ನನ್ನು ಹೆದರಿಸ್ತಿದ್ದೀಯಾ? ನಾನು ನಿನಗೆ ಎಚ್ಚರಿಸ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ಸಿಂಹಾಸನ ಇರೋದ್ರೊಳಗೆ ನೀನು ಕಾಡಿಗೆ ಹೊರಡ್ತೀಯ. ಹಾಗೆ ಯಾರಾದರೂ ನನ್ನ ತಡೆಯೋಕ್ಕಾಗಲಿ ಅಥವಾ ನನ್ನ ಯೋಜನೆಯನ್ನು ಹಾಳು ಮಾಡೋದಾಗಲಿ ಮಾಡಿದರೆ ಅವನು ಇನ್ನೊಂದು ಬೆಳಗ್ಗೆನ ನೋಡೋದಿಲ್ಲ.
ಜೀತವಾಹನ ಕಾಡಿಗೆ ಹೋಗಿ ಆತ್ಮಶಾಂತಿ ಪಡೆಯೋಕೆ ಅಂತ ತಪಸ್ಸು ಮಾಡ್ತಾ ಕೂತ್ಕೊಂಡ. ಯಾರಮ್ಮ ನೀನು, ಯಾಕೆ ಅಳ್ತಿದ್ಯಾ? ನಾನು ಬ್ರಾಹ್ಮಣ ವಿಧವೆ, ನನ್ನ ಒಬ್ಬನೇ ಮಗನ ಉಳಿಸ್ಕೊಳಕ್ ಆಗ್ಲಿಲ್ಲ. ನಿನ್ ಮಗನಿಗೆ ಏನಾಯ್ತು? ಒಬ್ಬ ಬಲಾಢ್ಯ ರಾಕ್ಷಸ ನಾಳೆ ರಾತ್ರಿ ನನ್ನ ಮಗನ್ ತಿಂತಾನೆ ಅಂತ ತಿಳಿಸಿದಾನೆ. ಈಗ ನಾ ಏನು ಮಾಡಕ್ಕಾಗಲ್ಲ. ಈಗ ರಾಕ್ಷಸ ನಿನ್ನ ಮಗನ್ ತಿನ್ಲಿಲ್ಲ ಅಂದ್ರೆ ಏನಾಗತ್ತಮ್ಮ? ಅಂದ್ರೆ ಅವನು ಬೇರೆ ಯಾರನ್ನಾದ್ರೂ ತಿಂದ್ರೆ ಏನಾಗಬಹುದು? ಅದ್ ಸಾಧ್ಯವಿಲ್ಲ ಪೂಜ್ಯರೆ. ಯಾರ್ ತಾನೇ ನನ್ ಮಗನ್ ಜೀವ ಉಳಿಸೋಕೆ ಅಂತ ಅವ್ರ ಜೀವನ ಪಣ ಕೊಡ್ತಾರೆ? ಅದನ್ ಕೇಳೋದು ಕೂಡ ಮಹಾಪಾಪ. ನಾನ್ ಮಾಡ್ತೀನಿ. ಹೌದು, ನಾನು ನಿಮ್ಮ ಮನೆಯಲ್ಲಿ ನಾಳೆ ರಾತ್ರಿ ಇರ್ತೀನಿ. ಆಗ ನೀನು ನಿನ್ನ ಮಗ ಇಬ್ರು ರಾಕ್ಷಸ ಹೊರಡೋವರೆಗೂ ಸುರಕ್ಷಿತ ಜಾಗದಲ್ಲಿ ಔತ್ಕೊಂಡಿರಿ, ಗೊತ್ತಾಯ್ತಾ? ನೀವೇನ್ ಹೇಳ್ತಿದ್ದೀರಾ ಮಹಾತ್ಮ? ನನ್ ಮಗನ್ ಜೀವ ಉಳಿಸೋದಕ್ಕೆ ನಿಮ್ ಜೀವ ಬಲಿ ಕೊಡಕ್ ನಾನ್ ಸಿದ್ಧ ಇಲ್ಲ. ಇಲ್ಲ, ಇದು ಸರಿ ಇಲ್ಲ. ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ. ಮುದುಕಿ ಜೀತವಾಹನನ ಪ್ರಸ್ತಾಪವನ್ನು ನಿರಾಕರಿಸ್ತಾನೆ ಇದ್ಲು. ಆದರೆ ಜೀತವಾಹನನು ತನ್ನ ಆಟ ಬಿಡಲಿಲ್ಲ. ದೇವರೇ, ನನಗೆ ಹುಟ್ಟು ಸಾವಿನ ಚಕ್ರದಿಂದ ಮುಕ್ತಿ ಕೊಡಪ್ಪ. ನಾನು ಮೋಕ್ಷ ಪಡೆಯೋ ಹಾಗೆ ಅನುಗ್ರಹಿಸಪ್ಪ ದೇವರೇ. ಹೀಗೆ ಹೇಳು ವಿಕ್ರಮ, ಜೀತವಾಹನ ತ್ಯಾಗ ದೊಡ್ಡದಾದುದಲ್ವೇ? ನಿಜ ಹೇಳು, ನಿನಗೆ ಈ ಸಂಗತಿ ದುಃಖ ಬರಸಲ್ವೇ? ಬೇತಾಳ, ಜೀತವಾಹನನ ತ್ಯಾಗ ನಿನ್ನ ಹಾಗೂ ಸಾಮಾನ್ಯ ಮನುಷ್ಯರನ್ನು ಮೆಚ್ಚಿಸ್ಬೋದು, ಆದರೆ ನನ್ನನ್ನಲ್ಲ. ನನಗೆ ಈ ಕಥೆಯಿಂದೇನು ಮನಸ್ಸಿಗೆ ವ್ಯಥೆ ಆಗಲಿಲ್ಲ, ಅದೇನು ತ್ಯಾಗನೇ ಅಲ್ಲ. ಏನು ಹೇಳ್ತಿದ್ಯಾ ನೀನು? ಹಾಗಿದ್ರೆ ನಿನ್ನ ಪ್ರಕಾರ ಅದೇನು? ಈ ಕೆಲಸದ ಹಿಂದೆ ಜೀತವಾಹನನಿಗಿದ್ದಿದ್ದು ಮುಕ್ತಿ ಆಸೆ. ಅವನು ತನ್ನ ಬಾಳ್ವೆಯನ್ನು ಬಾಳಿದ್ದ ಹಾಗೂ ಜೀವನದಲ್ಲಿ ಸಾಧಿಸೋಕೆ ಇನ್ನೇನು ಉಳಿದಿರಲಿಲ್ಲ. ಆದ್ದರಿಂದ ಇದೊಂಥರ ಆತ್ಮಹತ್ಯೆ ಆಗುತ್ತೆ. ಅವನು ತನ್ನ ಕೆಟ್ಟ ಮಗನ್ನ ತನ್ನನ್ನು ನಂಬಿದ್ದ ಪ್ರಜೆಗಳಿಗೆ ರಾಜನನ್ನಾಗಿ ಮಾಡಿ ಮಹಾಅಪರಾಧ ಮಾಡಿದ್ದ. ತನ್ನ ಮಗನ್ನ ಹಾಗೂ ಅವನ ಕೆಟ್ಟ ಯೋಜನೆಗಳನ್ನು ಅವನೇನಾದರೂ ಕೊಂದು ತನ್ನ ಪ್ರಜೆಗಳ ಹಿತರಕ್ಷಣೆ ಮಾಡಿದ್ದಿದ್ರೆ ಅದು ನಿಜವಾದ ತ್ಯಾಗವಾಗಿತ್ತು. ನೀನು ನಿಜವಾಗಿ ಬುದ್ಧಿಶಾಲಿ ವಿಕ್ರಮ, ಆದರೆ ನೀನು ಮೂರ್ಖ ಸಹ. ನನ್ನ ಷರತ್ತನ್ನು ಮರೆತು ಮಾತನಾಡ್ಬಿಟ್ಟೆ, ಆದ್ರಿಂದ ಈಗ ನಾನು ಮನೆ ಹೋಗ್ತಿದ್ದೀನಿ. ನಾನು ಹೊರಟೆ. Hi kids, hope you liked the video. Subscribe for more fun videos.